ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ, ಪಿ ಯು ಸಿ ಪರೀಕ್ಷೆ 2024 ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಏನಂದರೆ ಇಂಪಾರ್ಟೆಂಟ್ ಆಗಿ ಸಿ ಸುದ್ದಿ ಕೂಡ ಬಂದಿದೆ, ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ನಂತರ ನಿಮಗೆ ಇಲ್ಲಿ ಮೇಜರ್ ಆಗಿ ಕರಡು ಪ್ರವೇಶ ಪತ್ರ ಹಾಲ್ ಟಿಕೆಟ್ ಅನ್ನು ಕೂಡ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು ತಮ್ಮ ಹಾಲ್ ಟಿಕೆಟ್ ಅನ್ನು. 2024 ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ, ಸೆಕೆಂಡ್ ಪಿ ಯು ಸಿ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ತಮ್ಮ ಹಾಲ್ ಟಿಕೆಟ್ ಅನ್ನು ಕೂಡ ಡೌನ್ಲೋಡ್ ಮಾಡಬಹುದು. ವೆಬ್ಸೈಟ್ ನಲ್ಲಿ ನಿಮಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಏನೆಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗಿ ಏನಾದ್ರು ನೋಡಿದ್ರೆ ನೋಡಿ, ಹಾಲ್ ಟಿಕೆಟ್ ಬಿಟ್ಟಿರೋದು ನಿಜ, ಬಟ್ ಕೆಲವೊಂದು ಮಾಹಿತಿಗಳು ಇದಾವೆ ಅದನ್ನ ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ಹಾಲ್ ಟಿಕೆಟ್ ಪಟ್ಟಿಯಲ್ಲಿ ವಿದ್ಯಾರ್ಥಿಗಳಿಗೆ, ಸಾರಿ ನಿಮ್ಮ ಹಾಲ್ ಟಿಕೆಟ್ ಪಟ್ಟಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ, ಯಾವ ಸಮಸ್ಯೆ, ಫಾರ್ ಎಕ್ಸಾಂಪಲ್ ಯಾವ ಸಮಸ್ಯೆ, ಮಾಧ್ಯಮ ವಿಷಯಗಳದು ಸ್ಯಾಡ್ ಸೈಡ್ ಆಗಿರ್ಬೋದು, ನಿಮ್ಮ ದಾಖಲೆಗಳು, ರಿಸಲ್ಟ್ ಶೀಟ್ ಆಗಿರ್ಬೋದು, ಏನ ರೀತಿ ಸಂಬಂಧ ಇದ್ರೆ ಅದನ್ನ ಬೇಗ ನೀವು ಸರಿಪಡಿಸ್ಕೋಬೇಕು. ಯಾಕೆ ಸರಿಪಡಿಸ್ಕೋಬೇಕು ಅಂದ್ರೆ, ನಿಮ್ಮ ಪರೀಕ್ಷೆಗೆ ತೊಂದರೆ ಆಗ್ಬಾರ್ದು, ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇಶ್ಯೂಸ್ ಆಗ್ಬಾರ್ದು, ನಿಮಗೆ ಫ್ಯೂಚರ್ ಅಲ್ಲಿ ತೊಂದರೆ ಆಗ್ಬಾರ್ದು ಅಂದ್ರೆ ಅದನ್ನು ಸರಿಪಡಿಸೋಕೆ 30 ತಾರೀಕೊಳಗೆ ನಿಮಗೆ ಕೊಟ್ಟಿದ್ದಾರೆ. 31 ನಿಮಗೆ ಟೈಮ್ ಕೊಟ್ಟಿದ್ದಾರೆ, ಅದನ್ನು ನೀವು ಸರಿಪಡಿಸ್ಕೋಬೇಕು. ಫಾರ್ ಎಕ್ಸಾಂಪಲ್ ತಂದೆ ತಾಯಿ ಹೆಸರು ಆಗಿರ್ಬೋದು, ವಿದ್ಯಾರ್ಥಿ ಹೆಸರು, ಲಿಂಗ, ವರ್ಗ, ಸ್ಯಾಡ್ ಸೈಡ್ ಆಗಿರ್ಬೋದು, ಎಲ್ಲ ನೀವು ಇದನ್ನ ಸರಿಪಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಭಾವಚಿತ್ರದಲ್ಲಿ ನಿಮ್ದು ಭಾವಚಿತ್ರಗಳೇನೋ ಅಂದ್ರೆ ನಿಮ್ಮ ಫೋಟೋದಲ್ಲಿ ಏನಾದ್ರು ಆಪ್ಷನ್ ಇದ್ರೆ ಅಪ್ಡೇಟ್ ಅಲ್ಲಿ ಅಪ್ಡೇಟ್ ಮಾಡಬಹುದಾಗುತ್ತೆ. ಫಾರ್ ಎಕ್ಸಾಂಪಲ್ ಅದ್ರ ಹಳೆ ಫೋಟೋ ಇದ್ರೆ ಅದು ನಿಮ್ಗೆ ಮ್ಯಾಚ್ ಆಗಿದೆ ಅಂದ್ರೆ, ಅಥವಾ ನಿಮ್ಮ ಐ ಡಿ ಕಾರ್ಡ್ ಅಥವಾ ಚೆಕ್ ಮಾಡ್ಬೇಕಾದ್ರೆ ನಿಮ್ಮ ಹಾಲ್ ಟಿಕೆಟ್ ಮ್ಯಾಚ್ ಆಗಿರೋ ಅಂದ್ರೆ ಇಶ್ಯೂಸ್ ಆಗ್ಬಾರ್ದು. ನಂತರ ನಮಗೆ ಫ್ಯೂಚರ್ ಕೂಡ ಇಶ್ಯೂಸ್ ಆಗ್ಬಾರ್ದು, ವೆರಿಫಿಕೇಶನ್ ಅಂತ ಇದ್ರೆ ಅದನ್ನು ಕೂಡ ಸರಿಪಡಿಸ್ಕೋಬಹುದು. ಅದಕ್ಕೆ ಟೈಮ್ನ ಕೊಟ್ಟಿದ್ದಾರೆ 31st ಒಳಗೆ ನೀವು ನಿಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಕರಡು ಹಾಲ್ ಟಿಕೆಟ್ನ ತೆಗೆದುಕೊಂಡು ಅದನ್ನು ನೋಡಿ ಚೆಕ್ ಔಟ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಂದು ಕೂಡ ಇದೇ ರೀತಿ ಸಮಸ್ಯೆ ಆಗಿತ್ತು, ಇದು ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳ್ಕೊಳ್ಳಿ. 10ನೇ ತರಗತಿಯಲ್ಲಿ ನಂದು ಕೂಡ ಬಿಫೋರ್ ನಾನು ಓದ್ಬೇಕಾದ್ರೆ 6-7 ವರ್ಷದಿಂದ ಇಂಟ್ರೆಸ್ಟ್ ಆಗಿರ್ಬೋದು ಬರಬರೆ. 10ನೇ ತರಗತಿ ಓದ್ಬೇಕಾದ್ರೆ ಈ ರೀತಿ ಸಮಸ್ಯೆ ಆಗಿ ಮಾಸ್ಕ್ ಕಾರ್ಡಲ್ಲಿ ಒಂಥರ ಹೆಸರು, ಅದೇ ರೀತಿ ಇದ್ರ ಆರ್ ಟಿಕೆಟ್ ಒಂಥರ ಹೆಸರು ಆಗಿ ನಂತರ ಕೋರ್ಟ್ಗೆ ಹೋಗಿ ಸುತ್ತಾಡಿ ಸಮಸ್ಯೆನ ಸಾಲ್ವ್ ಮಾಡಿಕೊಂಡೆ. ಪರ್ಸನಲ್ ಒಪಿನಿಯನ್ ಹೇಳಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮಿಷ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಂತರ ಇಲ್ಲಿ ಯಾವ ವಿದ್ಯಾರ್ಥಿಗಳು ರಿಮೂವ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಯಾವ ವಿದ್ಯಾರ್ಥಿಗಳಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿರ್ಬೋದು, ಅದೇ ರೀತಿ ಫೀಸ್ ಕಟ್ಟಿಲ್ಲ, ಅಡ್ಮಿಟ್ ಆಗಿಲ್ಲ, ಟಿ ಸಿ ಕೊಟ್ಟಿಲ್ಲ, ಡಿಸ್ಕಂಟಿನ್ಯೂ ಆಗಿದ್ರು, ಡೆತ್ ಆಗಿದ್ರು ಅಂತದನ್ನು ಡಿಲೀಟ್ ಮಾಡ್ಬೋದು. ಅದು ಕಾಲೇಜರಿಗೆ ಪ್ರವೇಶ ಕೊಟ್ಟಿದ್ದಾರೆ. ಏನಾದ್ರು ಡಿಲೀಟ್ ಮಾಡಿದ್ರೆ ಮತ್ತೆ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಇವನ್ನೆಲ್ಲ ನೀವು ಕೂಡ 30 ಇದೇ ಜನವರಿ 30ರೊಳಗೆ ನೀವು ಇದನ್ನೆಲ್ಲನೂ ಕೂಡ ಸಾರ್ಟ್ ಔಟ್ ಅಂದರೆ ಸಮಸ್ಯೆನ ಬಗೆಹರಿಸಬೇಕು, ಅಂದರೆ ಸಮಸ್ಯೆನ ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದು ಎಲ್ಲ ನಿಮಗೆ ಡೈರೆಕ್ಟಾಗಿ ನೀವು ಮಾಡೋಕ್ಕಾಗೋದಿಲ್ಲ, ನಿಮ್ಮ ಪ್ರಾಂಶುಪಾಲ ಇರ್ತಾರೆ ಕಾಲೇಜಲ್ಲಿ, ಅವರ ಲಾಗಿನ್ ಮುಖಾಂತರ ಮಾಡ್ತಾರೆ. ಜಾಸ್ತಿ ರಿಸ್ಕ್ ತೊಗೋಬೇಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿದೆ ಇಷ್ಟೆಲ್ಲ ಹೇಳಿದೆ ಅಂತ ನೀವು ಒಂಥರ ಗೊಂದಲ ಪಡ್ಕೋಬೇಡಿ. ಹಾಲ್ ಟಿಕೆಟ್ನ ನೋಡಿ ಚೆಕ್ ಮಾಡ್ಕೊಳ್ಳಿ, ಕ್ಲಾಸ್ ವೆರಿಫಿಕೇಶನ್ ಆರಾಮಾಗಿ ಚೆಕ್ ಮಾಡ್ಕೊಳ್ಳಿ, ಕೂಲಾಗಿ ಮಾಹಿತಿಗಳೆಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಕರೆಕ್ಟ್ ಆಗಿದ್ರೆ ಓಕೆ, ಇನ್ ಕೇಸ್ ಕರೆಕ್ಟ್ ಆಗಿಲ್ಲ ಅಂದರೆ ಅಥವಾ ನಿಮಗೆ ಡೌಟ್ ಇದ್ದರೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ಯಾಕಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನನಗಾಗಿ ಸಮಸ್ಯೆ ಬೇರೆಯವ್ರಿಗೆ ಆಗಬಾರ್ದು, ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ, ಆ ರೀತಿ ಸಮಸ್ಯೆ ಆಗಿತ್ತು ಅದಕ್ಕೋಸ್ಕರ ಅದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅದು 6-7 ಇಯರ್ ಬ್ಯಾಕು, ಸ್ವಲ್ಪ ಕಷ್ಟ ಆಗೋದು, ಅರೌಂಡ್ 8 ಇಯರ್ ಆಗಿ ಕಷ್ಟ ಆಗೋದು, ಆಗ ಕಷ್ಟ ಆಗಿತ್ತು, ಈಗ ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಕೊಂಡ್ರು ಕೂಡ ರಿಸ್ಕ್ ಅದರ ಎಂಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿ ಇ ಟಿ ವೆರಿಫಿಕೇಶನ್ ನಂದು ರಿಜೆಕ್ಟ್ ಆಗೋ ಕಾರಣ ಆಗಿತ್ತು, ರಿಜೆಕ್ಟ್ ಆಗಿತ್ತು, ನಂತರ ಮತ್ತೆ ಅದನ್ನು ಸರಿಪಡಿಸ್ಕೊಂಡೆ. ಆ ರೀತಿ ನಿಮ್ಗೆ ಆಗೋದು ಅಂದ್ರೆ ದಯವಿಟ್ಟು ಇದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂದೊಳಗೆ ಇಷ್ಟಪಡ್ತೀನಿ. ಇದು ಇವತ್ತಿನ ಮುಖ್ಯವಾದ ಮಾಹಿತಿ. ಈ ರೀತಿ ಮಾಹಿತಿಗಾಗಿ ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.